ಆಗಸ್ಟ್ 5ರಂದು ಅಪಹರಣಕ್ಕೊಳಗಾಗಿದ್ದ ಸಫ್ವಾನ್ನ ಮೃತದೇಹದ ಅವಶೇಷಗಳು ಆಗುಂಬೆ ಘಾಟಿ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ವಶಕ್ಕೆ ಪಡೆದ ಆರೋಪಿಗಳಾದ ಫೈಜಲ್ ಸಾಹಿಲ್ ಇಸ್ಮಾಯಿಲ್ನನ್ನು ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿತು. ಈ ಹಿನ್ನೆಲೆಯಲ್ಲಿ ಸುರತ್ಕಲ್ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದರು. ಆರೋಪಿಗಳು ಹಲ್ಲೆ ನಡೆಸಿ ಸಫ್ವಾನ್ನನ್ನು ಆಗುಂಬೆ ಘಾಟಿಯಲ್ಲಿ ಎಸೆದಿರುವುದಾಗಿ ತನಿಖೆ ವೇಳೆ ತಿಳಿಸಿದ್ದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತೆ ಪೊಲೀಸರು ಆಗುಂಬೆ ಘಾಟಿಯ 9ನೇ ತಿರುವಿನಲ್ಲಿ ಮತ್ತೆ ಹುಡುಕಾಟ ನಡೆಸಿದರು. ಈ ವೇಳೆ ಸಫ್ವಾನ್ನ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆ. ಇನ್ನು ಘಾಟಿಯ 10ನೇ ತಿರುವಿನಲ್ಲಿ ಸಫ್ವಾನ್ ಧರಿಸಿದ ಬಟ್ಟೆಗಳು ಪತ್ತೆಯಾಗಿದೆ. ಆಗಸ್ಟ್ 5ರಂದು 5 ಮಂದಿಯ ತಂಡವೊಂದು ಕಾಟಿಪಳ್ಳ ಸಮೀಪ ಸಫ್ವಾನ್ನನ್ನು ಅಪಹರಿಸಿತು. ಪ್ರಕರಣಕ್ಕೆ ಸಂಬಂಧಿಸಿ ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ.